ನಿತ್ರೆ ಹೋಯ್ತು ಗಾಡಿ ಎಸ್ ಎಸ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಹೋಪ್ ಎಲ್ಲರೂ ಸಕ್ಕತ್ತಾಗಿ ಸೇಫ್ ಆಗಿದ್ದೀರಾ ಪ್ರಿವಿಯಸ್ ಚಿಕ್ಕಮಗಳೂರು ರೈಡ್ ಆದ್ಮೇಲೆ ಇವತ್ತು ಹೊರಗೆ ಹೋಗ್ತಾ ಇದ್ದೀನಿ ಅಂದ್ರೆ ಲೈಕ್ ಎಕ್ಸ್ಪ್ಲೋರ್ ಮಾಡಕ್ಕೆ ಕ್ಯಾಶುವಲ್ ಆಗಿ ಹೋಗ್ತಾ ಇರ್ತೀನಿ ಬಟ್ ಅದು ರೂಟೀನ್ ರೈಡ್ ಅದು ಸೋ ಇವತ್ತಿನ ವಿಡಿಯೋ ಅಡ್ವೆಂಚರಸ್ ಆಗಿರುತ್ತೆ ಸೋ ಲಾಸ್ಟ್ ತನಕ ಇರಿ ಹಾಗೆ ಪ್ರಿವಿಯಸ್ ವಿಡಿಯೋನು ಚೆಕ್ ಮಾಡಿ ಮಸ್ತ್ ಇದೆ ಫುಲ್ ಮಜಾ ಮಾಡಿದ್ವಿ ಚಿಕ್ಕಮಗಳೂರಲ್ಲಿ ಅಂಡ್ ಇವತ್ತು ಇನ್ನೂ ಮಜಾ ಮಾಡ್ತೀವಿ ಯಾಕಂದ್ರೆ ನಾವು ಹೋಗ್ತಾ ಇರೋ ಜಾಗ ಮೆಟ್ಕಲ್ ಗುಡ್ಡ ಸ್ವಲ್ಪ ಆಫ್ ಬೀಟ್ ಪ್ಲೇಸ್ ಅದು ಹೋಗೋದಿದ್ರೆ ಮೇನ್ ವೇ ನಿಮಗೆ ಹೊಸಂಗಡಿ ಮೇಲೆ ಹೋಗಬೇಕು ಹೊಸಂಗಡಿ ಹೋಗ್ಬಿಟ್ಟು ಅಲ್ಲಿ ಚೆಕ್ ಪೋಸ್ಟ್ ಇರುತ್ತೆ ಅಲ್ಲಿಂದ ಹೋಗೋಕ್ಕೆ ಆ್ಯಕ್ಚುಯಲ್ ಆಗಿ ಬಟ್ ನಾವು ಗೊತ್ತಲ್ಲ ಬೇರೆ ರೂಟ್ ತೊಗೊಳ್ತಾ ಇದ್ದೀವಿ ಒಳಗಿಂದ ಸೊ ಅದು ಹೆಂಗಿದೆ ರೋಡು ಏನು ಕತೆ ಏನು ಸೀನ್ಸು ಏನು ಗೊತ್ತಿಲ್ಲ ಸೈಕ್ ರೈಡ್ ಆಗುತ್ತೆ ಇದು ಪಕ್ಕ ಸೊ ಮಜಾ ಮಾಡೋಣ ನೀವು ಮಜಾ ಮಾಡಿ ಆ್ಯಕ್ಚುಲಿ ಬೆಳಿಗ್ಗೆ ಪ್ಲ್ಯಾನ್ ಆಗಿತ್ತು ಬೆಳಿಗ್ಗೆ ಹೋಗೋಣ ಅಂತ ಬಟ್ ಮಳೆ ಬರ್ತಾ ಇತ್ತು ಅಂತ ಸ್ವಲ್ಪ ಕೂತಿದ್ದೆ ಹಾಗೆ ಪಟ್ ಅಂತ ರಾಹುಲ್ಗೆ ಕಾಲ್ ಆಗಿದೆ ಮಚ ಏನು ಬರ್ತೀಯಾ ಏನಂತ ಸೊ ಅವನು ಹೊರಟ್ಬಿಟ್ಟು ಬಂದ ಅವನ ಜೊತೆ ಇನ್ನೊಬ್ರು ಬಂದಿದ್ದಾರೆ ಸೊ ಅವರಿಬ್ಬರ ಜೊತೆ ಒಂದು ರೈಡ್ ಆಗಿದೆ ಆನೆಗುಡ್ಡೆಗೆ ಆ ವಿಡಿಯೋ ನೋಡಿರ್ತೀರಾ ಅನ್ಕೊತೀನಿ ನೋಡಿಲ್ಲ ಅಂದರೆ ಅದನ್ನು ಚೆಕ್ ಮಾಡಿ ಫಸ್ಟ್ ಈ ವಿಡಿಯೋ ನೋಡಿಬಿಡಿ ಫುಲ್ ಲೆಟ್ಸ್ ಗೋ ತೋರಿಸ್ಬಿಡ್ತೀನಿ ಲೈನಪ್ ಇವತ್ತಿದು ನಮ್ಮ ಓಲ್ಡ್ ಬೀಸ್ಟ್ ಎಫ್ ಜಿ ಸೌರೆ ತೊಗೊಂಡಿದ್ದು ನನ್ನ ಬೈಕ್ನ ಇನ್ನೊಂದು ಎಫ್ ಜಿ 25 ಸ್ವಲ್ಪ ಐಸೋಲೇಟೆಡ್ ಪ್ಲೇಸ್ ಇದು ರಿಮೋಟ್ ಪ್ಲೇಸ್ ಅಂತ ಹೇಳ್ತೀನಿ ನಾನು ನಿಮಗೆ ಲೊಕೇಶನ್ ಇದ್ರೂ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ನಾನು ಲೋಕಲ್ ಲೈಟ್ ಹತ್ರ ಕೇಳಿದಾಗ ಅವ್ರು ಹೇಳಿದ್ರು ಹೋಗುತ್ತೆ ಅಂತ ಹೇಳಿದ್ದಾರೆ ಶೋರ್ ಇಲ್ಲ ಇದು ಮೋಟರ್ ಕ್ರಾಸ್ ಗಾಗಲ್ಸ್ ಹಾಕ್ಕೊಂಡ್ರೆ ನನ್ನ ಎಕ್ಸ್ಪ್ರೆಷನ್ನೇ ಗೊತ್ತಾಗಲ್ಲ ಲೈಕ್ ಉಗಿತಾ ಇದ್ದೀನಾ ಅಥವಾ ಚಿಲ್ಲಾಗಿದ್ದೀನಾ ನಗಾಡ್ತಾ ಇದ್ದೀನಾ ಏನು ಕತೆ ಏನೂ ಗೊತ್ತಾಗಲ್ಲ ತುಂಬ ಸತಿ ಹಿಂಗೆ ರೋಡಲ್ಲೆಲ್ಲ ಅಡ್ಡ ಬಂದವ್ರಿಗೆ ಬೈತಾ ಇರ್ತೀನಿ ಬಟ್ ಅವ್ರು ನಗಾಡ್ತಾ ಇರ್ತಾರೆ ಆಮೇಲೆ ಥಿಂಕ್ ಮಾಡಿದೆ ಯಾಕೆ ಏನು ಕತೆ ಅಂತ ಬೈದರೂ ಗೊತ್ತಾಗಲ್ಲ ನಕ್ಕರು ಗೊತ್ತಾಗಲ್ಲ ಇದರಲ್ಲಿ ಇಲ್ಲಿ ಲೆಫ್ಟ್ ಎಸ್ ಒಂದು ವೆಹಿಕಲ್ ಸಿಕ್ಕಿಲ್ಲ ನಮಗೆ ಇಲ್ಲಿ ನೋಡಿ ಸ್ಟ್ರೀಮ್ ಲೈಕ್ ಇದು ಕುದುರೆಮುಖ ಏರಿಯಾಕ್ಕೆ ಬರುತ್ತೆ ಲೈಕ್ ರಿಸರ್ವ್ ಫಾರೆಸ್ಟಿಗೆ ಬರುತ್ತೆ ಅನ್ಕೊತೀನಿ ನಾನು ನಾಟ್ ಶ್ಯೂರ್ ಬಟ್ ಹುಲಿಕಲ್ ರೇಂಜಲ್ಲಿ ಬರುತ್ತೆ ಇದು ಹುಲಿಕಲ್ ಘಾಟ್ ಕೇಳಿರ್ತೀರ ನೀವು ವೆಸ್ಟರ್ನ್ ಘಾಟ್ ಸೊ ಆ ರೇಂಜಲ್ಲೇ ಬರುತ್ತೆ ಇದೆಲ್ಲ ಆ್ಯಂಡ್ ಇವತ್ತು ಫುಲ್ ಪ್ಯಾಕ್ಡ್ ಆಗಿ ಬಂದಿಲ್ಲ ನಾನು ಲಗೇಜ್ ಗೀಜ್ ಏನು ಹಾಕ್ಕೊಂಡು ಬಂದಿಲ್ಲ ಆದಷ್ಟು ನಿಂಬಲ್ಲಿ ಇರಲಿ ಗಾಡಿ ಅಂತ ಯಾಕಂದರೆ ನನಗಿಂತ ಮೂರರಷ್ಟಿದೆ ವೆಯ್ಟ್ ಇದು ಗಾಡಿ ಆ್ಯಂಡ್ ಸ್ವಲ್ಪ ಎಸೆಂಟ್ ಇದೆ ಸ್ಟೀಪ್ ಇದೆ ಅಂತಲೇ ಹೇಳ್ತೀನಿ ನಾನು ಮೆಡಿಕಲ್ ಗುಡ್ಡ ಲಾಸ್ಟ್ ಟೈಮ್ ಹೋಗಿದ್ದೆ ಬಟ್ ಎಫ್ಜಿಲ್ ಹೋಗಿದ್ದು ಈ ಗಾಡೀಲಿ ಹೋಗಿಲ್ಲ ನಿಮಗೆ ತುಂಬ ಕ್ಯೂರಿಯಾಸಿಟಿ ಇದ್ದರೆ ಪ್ಲೇಸ್ ಬಗ್ಗೆ ನನ್ನ ಹತ್ರ ಕೇಳಿ ಐ ವಿಲ್ ಹೆಲ್ಪ್ ಯು ಬಟ್ ಮೆಡಿಕಲ್ ಗುಡ್ಡೇ ಹೋಗ್ಬೋದು ನಿಮಗೆ ಗೂಗಲ್ ಮ್ಯಾಪಲ್ಲಿ ಹಾಕಿದರೂ ಸಿಗುತ್ತೆ ಬಟ್ ನಾ ಈ ವೇ ಹೇಳ್ತಾ ಇದ್ದೀನಿ ಇಲ್ಲಿಂದ ಮುಂದೆ ಹೇಗಿದೆ ಏನು ಗೊತ್ತಿಲ್ಲ ಬಟ್ ಇಲ್ಲಿ ತನಕ ಬಂದಿದ್ದೆ ನಾನು ಎಸ್ ಸ್ಟಾರ್ಟ್ ಆಯ್ತಲ್ಲ ಹೊತ್ತ ಇದು ತೊಂಬತ್ತಿಗೆ ಹೊತ್ತಲ್ಲ ನಾ ಇಲ್ಲ ಅಮಸ್ ಬೈಲ್ ಕಾಂಬ ಹೋಯ್ ಬತ್ತು ಐದಿರ ವಾಪಸ್ ಬತ್ತು ಐದಿರ ವಾಪಸ್ ಬತ್ತು ಅಲ್ಲ ಅದು ಅದ್ರಂಗ ಹೋಯ್ದು ನಾವ್ ಇದ್ರಂಗ ಹೋಯ್ಕಂದ ಹೇಳಿಯೇ ಬಂದದ ಹಂಗೆ ನ್ಯೂಸ ನ್ಯೂಸ್ ಅಲ್ದೆ ಸರಿ ಅಲ್ಲ ಐದಿರ ವಾಪಸ್ ಬತ್ತು ನ್ಯೂಸ್ ಬಿಟ್ರು ಸೈಕ್ ಆಗಲ್ಲ ಅಂತ ಗೊತ್ತಿದೆ ಬಂದಿದ್ದು ಸಾರ್ ದಿಸ್ ಈಸ್ ಕೆಲ ಓಕೆ
दिस इज केला टेंपल ब्यूटिफुल जगह मात्र वाव तोंबट एंत फुल होयता रोड हाथ हेल्ल मत नान नान मन अमस हेल्तर मध्य रोड मे बंद ब्लॉक फुल केसर निम्गल हाड़ी और सुख हाथ गाड़ी आगे ट्रई मांग ट्रई मे नोड़ आयदी रे बो कणक बो इवर बंदल अड्ला थैंक्स हेदे फुलू केसरी अंदर फस्टी सिक्दूर हाँ इवर केसर अंत हेदले गोदू अंत ये स्वामी इले फस्ट वाटर क्रॉसिंग अस्टू वेहिकल ओडाड़ा रोड नोड़े गोदागत फुल पाची कटे यस ईजी ईजी स्ट्रेटेना अंत मे बी स्ट्रेट ब्रो स्ट्रेट अंत याकंद्रे डौन होल जय आंजनेय ओहो कूप आंगल करेक्ट आगे लिट्रली काड़े बंदे फस्ट टाइम लाइक इंत एक्सपीरियंस आगता है कंप्लीट रिमोट डैम यादो डेडली फॉरेस्ट के एंट्री कोटंगिदे फुल जारते ऐन हाँ ऐनो नित का नन हण अल हण अल हल हल जय लेट्स गो आराम ऐन अर्जेंट इवी जारते उप नोड़ फुल कड़द गल जंगल मिडल कर्क क्रेजी ब्रो इले कड़द गल रूट गलचर हाँ नान क्लियर मा ना नोड़ते फस्ट यस जय आंजनेय नित्रे होयतु गाड़ी ओ शेट 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 शेट
ಓಯ್ ಕಮಾನ್ ಶಿಟ್, ನಾನೇನೋ ಬಂದ್ಬಿಟ್ಟೆ. ನಮ್ಮ ಬಾಯ್ಸ್ ಏನು ಮಾಡ್ತಾರೆ ಇವಾಗ? ಅವ ವೇಟ್, ಬಟನ್ ಟೈರ್ಸ್ ಆದರೆ ತೆಗೆಯುತ್ತೆ ಆರಾಮಾಗಿ, ಸ್ಪಿಟ್ ಮಾಡುತ್ತೆ. ಇದು ಆರಾಮಾಗಿ ಬಂತು, ಅಡ್ಡಿಲ್ಲ. ಎಸ್ ಸೆಟ್. ನನ್ನ ಗಾಡಿ ತಪ್ಪಿತು ಅಂದ್ಕೊಳ್ಳಿ, ಕೈಯಿಂದ ಬಿದ್ದ ಅಂತಾನೆ. ಮರ 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 ಕೈದ ಅಂತ ಇವಾಗ ಕತೆ. ಹಾರ್ಸಲ್ಲ ವೇಟ್, ರೂಟ್ ಇರುತ್ತೆ. ಇವತ್ತು ಏನೇನು ಮಾಡಬೇಕು, ಏನೇನು ನೋಡಬೇಕು, ಹಾರಿಸ್ಬೋದು ಬ್ರೋ. ಏ ಹಾರಿಸ್ಬೋದು, ಹಾರಿಸ್ಬೋದು. ಏನಂದ ಅವನು, ಏನಂದ? ಏ ಬರುತ್ತೆ, ಇಲ್ಲಿ ಬರುತ್ತಾ ನಿಮ್ಮ ಗಾಡಿ? ಯಾಚಿಂದ? ಅಲ್ಲಿ ಸ್ವಲ್ಪ ಕೆಸರಿದೆ, ನಾನು ಈಚೆಗೆ ತಗೊತೀನಿ. ಇದು ತೆಗೆದು ಹೇಗೆ ಮೇಲೆ ಇಟ್ಕೊಳ್ಳೋಣ. ಇವಾಗ ಕಾಣಿಸ್ತೀನಲ್ಲ ಚೆನ್ನಾಗಿ. ಹೌದು ಬ್ರೋ, ಇದು ಎಲ್ಲ ಕತ್ಲು ಆಲ್ರೆಡಿ ಇಲ್ಲಿ ಕತ್ಲಿದೆ, ಇದು ಹಾಕೊಂಡ್ರೆ ನೋಡ್ಕೊಳ್ಳಿ ಸ್ವಲ್ಪ ಅಷ್ಟೇ. ಅಯ್ಯಯ್ಯೋ, ಓ ಯಸ್, ನಾ ಹೇಳಿಲ್ವಾ ಮಜಾ ಆಗುತ್ತೆ ಇವತ್ತು ಅಂತ. ಇರಿ ಲಾಸ್ಟ್ ತನಕ ನೋಡಿ, ಇಷ್ಟ ಆದರೆ ಲೈಕ್ ಕೊಡಿರಿ. ಯಸ್, ಊಟಿ ಮಾಡ್ತಿದ್ಯಾ ಜೈ? ದುಡ್ತ ರೆಡಿ? ಇಲ್ಲಪ್ಪ ರಟ್ಲಿಲ್ಲ, ಸ್ವಲ್ಪ ಸ್ಪ್ರೇ ಆಯ್ದು ಅಷ್ಟೇ. ಹಾಂ ಇಲ್ಲ ಎಲ್ಲ ನೋಡಿ, ಸ್ವಲ್ಪ ಇದನ್ನು ಆಫ್ ಮಾಡೋಣ, ಚಾರ್ಜ್ ಇಲ್ಲ. ಎಷ್ಟು ದೂರ ಇದೆ ಇನ್ನು ನೋ ಐಡಿಯಾ, ಮುಂದೆ ಹೆಂಗಿದೆ ನೋ ಐಡಿಯಾ, ಬಟ್ ಮಜಾ ಆಗ್ಯ. ಲೋ ಫುಲ್ ಕೆಸರಿದೆ ಇಲ್ಲಿ, ನಿಧಾನ. ಗಾಡಿ ತಿಕ್ಕ ಒಂದು ಕಡೆ ನಿಲ್ತಾನೆ ಇಲ್ಲ. ಹೌದಾ ಇದು? ಇಲ್ಲಿ ಬಂದ್ವಿ, ಯಸ್ ಯಸ್. ಅಲ್ಲೊಂಥರ ಫುಲ್ ಕತ್ಲು ಕತ್ಲು ಆಗ್ಬಿಟ್ಟಿತ್ತು, ಇಲ್ಲಿ ಸ್ವಲ್ಪ ಬೆಳಕಿದೆ. ಇದು ಹೋಗ್ಬಿಟ್ಟು ಇವಾಗ ತೊಂಬತ್ತು ಪಪ್ಪಾಸ್ ನಮಗೆ ತೊಂಬತ್ತಿಂದ ಹೊಸ ಅಂಗಡಿ. ಸೊ ಅಲ್ಲಿ ಒಂದು ಟ್ರೇಲ್ ಇದೆ, ಬಟ್ ಅದಷ್ಟು ಇಷ್ಟು ಇಲ್ಲ ಅದು. ಇಷ್ಟು ನಮ್ಗೆ ಇವೆಲ್ಲ ಲೆಕ್ಕಕ್ಕೆ ಇಲ್ಲ. ಏನಂತಾರೆ, ಪತನೇ ಬರಲ್ಲ ಗುರು ಬಾಯಿಗೆ.
ಎಲ್ಲಿ ಬಂತಿದೀವಿ ಇವಾಗ? ಎಲ್ಲ ಆಟನೇ ಅಲ್ಲ ವೀಕ್ಸ್ಟೋನ್ಗೆ. ಆರಾಮಾಗಿ ಬಂತು ಗಾಡಿ. ಒಂದೇ ಒಂದು ಪ್ರಾಬ್ಲಮ್, ಹೈಟ್. 6 ಫೀಟ್ ಇದ್ದೀರಾ ಅಂದರೆ ಹೆಂಗೆ ಬೇಕಾದ್ರೆ ಆಟಾಡ್ಬೋದು ಈ ಗಾಡೀಲಿ. ಮೇಯ್ನ್ ಇನ್ನೊಂದು ಇದರಲ್ಲಿ ಡ್ರಾಬ್ಯಾಕ್ ಅಂದರೆ ABS ಇಲ್ಲ. ABS ಸ್ವಿಚ್ ಒಂದು ಇದ್ದಿದ್ದು ಬಿಟ್ಟಿದ್ರೆ ವೀಲ್ ಸ್ಪಿನ್ ಮಾಡೋಕ್ಕೆ ಈಸಿ ಆಗ್ತಿದ್ದು, ಆರಾಮಾಗಿ ಗಾಡಿ ಡ್ರಿಫ್ಟ್ ಮಾಡ್ಬೋದಿತ್ತು. ABS ಇರೋದ್ರಿಂದ ಅದಾಗಲ್ಲ. ನೀವು ಬ್ರೇಕ್ ಹೊಡೆದ್ರು ನೋಡಿ, ಬಿಡಲ್ಲ ಥರ ಇಟ್ಕೊಂಡಂಗೆ ಸ್ಟಿಫ್ ಬೈಟ್ ಫೀಲ್ ಆಗುತ್ತೆ. ವೀಲನ್ನು ಫ್ರೀ ಬಿಡಲ್ಲ. KTM 250 ನೋಡಿ, ಅದಕ್ಕೆ 30,000 ಜಾಸ್ತಿ, ಬಟ್ ABS ಸ್ವಿಚ್ ಕೊಟ್ಟಿದ್ದಾರೆ. ಸೊ ಅಷ್ಟೇ ಡಿಫ್ರೆನ್ಸ್ ಇರೋದು ನಿಮಗೆ ಕಂಪ್ಯಾರಿಸನ್ ಮಾಡ್ತೀರಾ ಅಂದರೆ KTM 250 ಜೊತೆ. ಅದರಲ್ಲಿ ABS ಸ್ವಿಚ್ ಇದೆ, ಇದರಲ್ಲಿ ABS ಸ್ವಿಚ್ ಇಲ್ಲ. ಹಿಮಾಲಯನ್ಲೂ ಅಷ್ಟೇ, ಅದರಲ್ಲಿ ABS ಸ್ವಿಚ್ ಇದೆ. ಮೇ ಬಿ ಕಾಸ್ಟ್ ಕಟ್ಟಿಂಗಿಗೆ ಮಾಡಿರ್ಬೋದು, ಇಲ್ಲ ಅಂದರೂ ಈ ಬೈಕಿಗೆ ಸ್ವಲ್ಪ ಕಾಸ್ಟ್ಲಿನೇ ಇದೆ. 20-30,000 ಕಾಸ್ಟ್ಲಿ ಅಂತ ಹೇಳ್ತಾರೆ ಎಲ್ಲರೂ. ಐ ಅಗ್ರಿ, ಬಟ್ ಒಂಥರ ಯುನಿಕ್ ಬೈಕ್ ಇದು. ಲೈಕ್ ಹೆಂಗೆ ಅಂದರೆ, ಈಗ ಸ್ಪೋರ್ಟ್ ಮೆಷಿನಿಗೆ ಅಡ್ವೆಂಚರ್ ಲುಕ್ ಕೊಟ್ಟರೆ ಹೆಂಗಾಗುತ್ತೆ ಆ ಥರ. ಸೊ ಯುನಿಕ್ ಬೈಕ್ ಅಂತಲೇ ಹೇಳೋದು ನಾನು ಇದಕ್ಕೆ. ಅದನ್ನು ಸೇರಿಸ್ಬಿಟ್ಟು ಮತ್ತೆ ಕಾಸ್ಟ್ ಕಟ್ಟಿಂಗ್ ಮಾಡೋಕ್ಕೋಸ್ಕರ ಅವರು ABSನ್ನು ಕೊಟ್ಟಿಲ್ಲ. ಇಲ್ಲ ಅಂದರೆ ABS ಕೊಟ್ಟಿದ್ರೆ 3 ಲ್ಯಾಕ್ ಕ್ರಾಸ್ ಆಗ್ತಿತ್ತು ಈ ಗಾಡಿ ಪ್ರೈಸ್. ಮುಗಿತಾನೆ ಇಲ್ಲಲ್ಲ ಈ ದಾರಿ. ನೋಡಿ ವೀಲ್ ಸ್ಪಿನ್ ಮಾಡಕ್ ಬಿಡ್ತಾ ಇಲ್ಲ, ಅದು ಒಂಥರ ಹಿಡ್ದಂಗೆ ಆಗುತ್ತೆ. ಈ ಥರ ಜರ್ಕ್ ಬರುತ್ತೆ, ಫ್ರೀ ಪ್ಲೇ ಇರಲ್ಲ ವೀಲ್ಗೆ. ನೋಡಿ ಸ್ಲೈಡ್ ಮಾಡೋಕ್ಕೆ ಆಗಲ್ಲ. ಮೇನ್ ರೋಡ್ ಬಂತು, ಅದೇ ಮೇನ್ ರೋಡ್. ಖುಷಿ ಆಯ್ತು ಮಾತ್ರ, ದಿಲ್ ಖುಷ್ ದಿಲ್ ಖುಷ್. ಗಾಡಿ ಬಂತು ಸೈಡ್ ಹಾಕೋಣ. ಮಜಾ ಇತ್ತಲ್ಲ, ಬಟ್ ಗಾಡಿ ಹಾಲತ್ ಖರಾಬ್. ಇದು ಬ್ಯಾಷ್ ಪ್ಲೇಟ್ ಕೊಟ್ಟಿದ್ದಾರೆ, ಬಟ್ ಅದೊಂದು ಅವ್ರಿಗೆ ಇಂಪ್ರೂವ್ ಮಾಡ್ಬೋದಿತ್ತು ಸ್ವಲ್ಪ ಮೇಲ್ ತನಕ. ಮೇ ಬಿ ಇದಕ್ಕೆ ತಾಗತ್ತೆ ಅಂತ ಕೊಟ್ಟಿಲ್ಲ. ಮತ್ತು ಆಫ್ಟರ್ ಮಾರ್ಕೆಟ್ ಬ್ಯಾಶ್ ಪ್ಲೇಟ್ ಬರುತ್ತೆ, ಅದು ಹಾಕ್ಸೋಕೆ ಹೋಗಬೇಡಿ, ಯಾಕಂದರೆ ವೆಂಟಿಲೇಷನ್ ಇರಲ್ಲ ಇಂಜಿನಿಗೆ, ಜಾಸ್ತಿ ಹೀಟ್ ಆಗುತ್ತೆ. ಸೊ ನಾನು ಹಾಕೋಕೆ ಹೋಗಿಲ್ಲ. ಬ್ಯಾಂಡಿಟ್ ಸ್ಟಾಪ್ ಅವ್ರದ್ದಿತ್ತು, ಮೋಟೋಕೇರ್ ಅವ್ರದ್ದಿತ್ತು. ಐ ಡೋಂಟ್ ಪ್ರಿಫರ್. ಇವಾಗ ಇದು ಅಷ್ಟೇ ಚೇಂಜ್ ಮಾಡಬೇಕು, ನನಗೆ ತುಂಬ ಪ್ಲೇ ಬರುತ್ತೆ. ಸೊ ಇಲ್ಲಿದ್ದನ್ನು ಕ್ಯಾಮ್ರಾ ಮೌಂಟ್ ತೆಗೆದು ಇಲ್ಲಿ ಹಾಕ್ಕೊಂಡೆ ಹ್ಯಾಂಡಲ್ ಬಾರ್ ಮೌಂಟ್. ಫೋಟೋ ತೆಗೆಯೋಣ ಒಂದು. ಹೇಳಲ್ಲ ಗಾಡಿ ಬೀಜ